ಹಲೋ ಹಲೋ, ದಿಸ್ ಇಸ್ ಮಧು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಬ್ಯಾಕ್ ಪ್ಯಾಕರ್. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರ ಅಂತಂತೀನಿ. ನಂದು ಸಖತ್ತಾಗಿದ್ದೀನಿ. ಈಗ ವಿ ಆರ್ ಗೋಯಿಂಗ್ ಟು ಟೆಂಪಲ್. ಲೇಟ್ ಆಗೋಯ್ತು ಅಂತ ನಮ್ಮ ಅಮ್ಮ ಬೈತಾನೆ ಅವ್ರು ಬೆಳಗ್ಗಿಂದ. ನಿಮಗೆ ವೀಡಿಯೋ ಹಂಗೆ ಹೆಂಗೆ ಬರ್ತೀವಿ ಗೊತ್ತಿಲ್ಲ, ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಲೈಕ್ ನೆಕ್ಸ್ಟ್ ವೀಡಿಯೋಯಿಂದ ಅಲ್ ಟೇಕ್ ಕೇರ್ ಆಫ್ ಇಟ್. ಆ್ಯಂಗಲ್ ಗೊತ್ತಿಲ್ಲ ಹೆಂಗೆ ಬರ್ತಿದ್ಯೋ, ಬಟ್ ದಿಸ್ ವಿಲ್ ಬಿ ಟ್ರಯಲ್ ಫಾರ್ ಮೈ ಫಸ್ಟ್ ಮೋಟೋ ವ್ಲಾಗಿಂಗ್. ಸಜೆಸ್ಟ್ ಮಾಡ್ಕೊಳ್ಳಿ ಸದ್ಯಕ್ಕೆ, ನೋಡ್ತೀನಿ ನೆಕ್ಸ್ಟ್ ಎಲ್ಲಾದರೂ. ಆ್ಯಂಡ್ ಈಗ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಮಾರಿಯಮ್ಮ ಟೆಂಪಲ್. ಫೇಮಸ್ ಜಾತ್ರೆ ಎಲ್ಲ ನಡೀತದೆ ಇಲ್ಲಿ, ವರ್ಷ ವರ್ಷನೂ ನಡೀತದೆ. ಅದು ಸ್ವಲ್ಪ ಕೇರ್ಫುಲ್ ಕೇರ್ಫುಲ್ ಆಗಿ ಓಡಿಸ್ತಾ ಇದ್ದೀನಿ, ಬಿಕಾಸ್ ವೈರ್ಲೆಸ್ ಮೈಕ್ ಹಾಕಿರೋದು. ವೈರ್ಡು ನಂದು ಇದೆ ಆಲ್ರೆಡಿ ಒಂದು, ಬಟ್ ಆಲ್ಮೋಸ್ಟ್ ನನ್ನ ಫೋನ್ ಸಪೋರ್ಟ್ ಆಗ್ತಿಲ್ಲ ಅದು ಜಿ ಟು ಆಕ್ಸ್. ಚೆಕ್ ಮಾಡಬೇಕು ಬಿಕಾಸ್ ಇಲ್ಲಿ ಆ್ಯಕ್ಚುಲಿ ಫುಲ್ ಟ್ರಾಫಿಕ್ ಇರುತ್ತೆ. ಆಲ್ಮೋಸ್ಟ್ ಲೈಕ್ ಹೀಗೆ ಬೆಂಗಳೂರಿಗಿಂತ ಹೆವಿ ಟ್ರಾಫಿಕ್ ಇರುತ್ತೆ ಇಲ್ಲಿ. ನಾವು ಇಲ್ಲಿ ಇದ್ದು ದಿಸ್ ಇಸ್ ರೈಲ್ವೆ ಗೇಟ್. ಬೆಂಗಳೂರಿಗಿನ್ನ ಹೆವಿ ಟ್ರಾಫಿಕ್ ಇರುತ್ತೆ, ಬಟ್ ಇವತ್ತಿಲ್ಲ ಅಂದರೆ ಎಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿರ್ತಾರೆ. ಆ್ಯಂಡ್ ನಮ್ಗೆ ಈಗ ಟೈಮ್ ಗೊತ್ತಿಲ್ಲ ಎಷ್ಟಿದೆಯೋ, ಹೇಳ್ತೀನಿ ರೀ, ಅಪ್ಡೇಟ್ ಮಾಡ್ತೀನಿ ನಿಮಗೆ. ತುಂಬ ಹುಡುಗರು ಹೋಗ್ಲಿ ಕಡೆ ಏನೋ ನನ್ನ ಗಾಡಿ ಇರಲಿ ಇರೋ ಫೀಲಿಂಗು, ಬೇರೆ ಯಾರ ಗಾಡಿ ಬರಲ್ಲ, ಸ್ಪೆಷಲಿ ಬುಲೆಟ್. ಆರಾಮಾಗಿ ಇಟ್ಟಿಲ್ಲ ಕ್ರೂಸ್ ಮಾಡ್ಕೊಂಡು ಹೋಗೋದು. ಮಾತಾ ಅಜ್ಜಿಯವ್ರ ಪೂಜೆ ಸಂಬಂಧ ಅಂತಿದ್ದಾರೆ. ಗೈಸ್ ಟೆಂಪಲಲ್ಲಿ ಶೂಟಿಂಗ್ ಅಲ್ಲಾಡ್ ಇಲ್ಲ. ಓಕೆ ಬಾಯ್. ಸೊ ಗೈಸ್, ಟೆಂಪಲ್ ಮುಗೀತು. ಈಗ ಸ್ವಲ್ಪ ಪೋಸ್ಟ್ ಆಫೀಸ್ ಬ್ಯಾಂಕಲ್ಲಿ ಕೆಲಸ ಇದೆ. ಪೋಸ್ಟ್ ಆಫೀಸ್ ಬ್ಯಾಂಕಿಗೆ ಹೋಗಿ ಪೋಸ್ಟ್ ಆಫೀಸ್, ನನಗೆ ಗೊತ್ತಿಲ್ಲ ಪೋಸ್ಟ್ ಆಫೀಸ್ ಇಂಡಿಯನ್ ಪೋಸ್ಟ್ ಅಂತ ಸಮಥಿಂಗ್ ಬ್ಯಾಂಕ್, ಬಟ್ ರಿಲೇಟೆಡ್ ಟು ಪೋಸ್ಟ್ ಸರ್ವಿಸ್. ಇಲ್ಲ ಭಾಗದಲ್ಲಿ 7 ನಿಮಿಷ ಇಲ್ಲಿ ದೇವಸ್ಥಾನದಿಂದ. ಆ್ಯಂಡ್ ಅಲ್ಲಿ ಪೋಸ್ಟ್ ಆಫೀಸ್ದು ಮುಗಿಸ್ಕೊಂಡು ದೆನ್ ತಿರ್ಗಾ ಅಲ್ಲಿ ಹೈವೇ ಹತ್ರ ಒಂದು ಪ್ರತ್ಯಂಗಿರ ದೇವಿ ಟೆಂಪಲ್ ಅಂತಿದೆ, ಅಲ್ಲಿಗೆ ಹೋಗ್ಬೇಕು. ಎಲ್ಲೋದ್ರೂ ವೀಡಿಯೋ ಶೂಟ್ ಮಾಡೋಂಗಿಲ್ಲ, ಅಲ್ಲಿ ಹೋದ್ರೂ ಸೀರಿಯಸ್ ಆಗಿ ಆಗೋದೂ ಇಲ್ಲ ನಿಮಗೆ. ಔಟ್ಸೈಡ್ ಮಾತ್ರ ಔಟ್ಸೈಡು ತೋರಿಸಂಗಿಲ್ಲ ಗೊತ್ತೆ, ಅಲ್ಲಿ ಟೆಂಪಲ್ ಹತ್ರ ಹೊಸರು ಗಲ್ಲಿ ಗಲ್ಲಿ ನುಗ್ಗುತ್ತಾ ಪೋಸ್ಟ್ ಆಫೀಸ್ಗೆ ಹೋಗುತ್ತಾ ರಿಪೋರ್ಟಿಂಗ್. ಆ್ಯಕ್ಚುಲಿ ಕೋವಿಡ್ ಟೈಮಿಗೆ ಮುಂಚೆ ಲೈಕ್ ಸ್ಕೂಲ್ಗೆ ಹೋಗ್ತಿದ್ನಲ್ಲ, ಅವಾಗ ಎವ್ರಿ ಸ್ಯಾಟರ್ಡೇ ಸಂತೆಗೆ ಬರ್ತಿದ್ವಿ. ಅವಾಗ ಬುಲೆಟ್ ಅವಾಗ ಇತ್ತು ಸ್ಕೂಲ್ಗೆ, ಅವಾಗ ಇತ್ತು 2017 ತಗೊಂಡಿದ್ದೆ ಬುಲೆಟ್. ಅವತ್ತಿಂದ ಸ್ಯಾಟರ್ಡೇಸ್ ಬರ್ತಿದ್ದೆ, ಆಮೇಲೆ ತಿರ್ಗಾ ಕೋವಿಡ್ ಸ್ಟಾರ್ಟ್ ಆಯಿತು ಆ್ಯಂಡ್ ದೆನ್ ಕಾಲೇಜ್ ಸ್ಟಾರ್ಟ್ ಆಯಿತು. ಎವ್ರಿ ಸ್ಯಾಟರ್ಡೇ ಅಲ್ಲ, ಯಾವತ್ತೂ ಬರೋಕ್ಕಾಗಲ್ಲ, ರಜಾ ಹಾಕಿ ಬರಬೇಕಾಗುತ್ತೆ. ಕಾಲೇಜ್ ಇಲ್ಲಿಂದನೇ ಲೈಕ್ 35 ಕಿಲೋಮೀಟರ್ಸ್ ಹೋಗೋದು, ತಿರ್ಗಾ ಬರೋದು 35, ಟೋಟಲ್ 70 ಕಿಲೋಮೀಟರ್ಸ್. ಯಾ ಅದಕ್ಕೆ ಎವ್ರಿ ಸ್ಯಾಟರ್ಡೇಸ್ ಹೋಗ್ತಿದ್ದಿಲ್ಲ ಈಗ ಸ್ಕೂಲಾಗು. ಸ್ಕೂಲ್ ಇದ್ದಾಗ ನಮ್ಮ 5 ಡೇಸ್ ಸ್ಕೂಲ್ ಇದ್ದಿದ್ದು. ಓಕೆ, ಇಲ್ಲಿ ಪೋಸ್ಟ್ ಆಫೀಸ್ ಹತ್ರ ಕೆಲಸ ಮುಗಿಸ್ಕೊಂಡು ತಿರ್ಗಾ ಕಂಟಿನ್ಯೂ ಮಾಡುವ. ಹಾಂ, ಇಂಡಿಯನ್ ಪೋಸ್ಟ್ ಆಫೀಸ್, ಪೋಸ್ಟ್ ಆಫೀಸ್ ಆ್ಯಂಡ್ ಬ್ಯಾಂಕ್ ಎರಡು ಒಂದೇ ಅದು. ಸೊ ಇಂಡಿಯನ್ ಪೋಸ್ಟ್ ಹೊಸರು ಪಾರ್ಕಿಂಗ್ ಸಿಗೋದು ತುಂಬ ಕಷ್ಟ ಅದು. ಸಿಕ್ಕಿದ್ರೆ ನೋಡಿ ನಮ್ಮ ಅಮ್ಮ ನಿಂತ್ಕೊಂಡಿದ್ದಾರೆ, ಯಾರು ಬಿಡು, ಯಾರು ಯಾರನ್ನೂ ಬಿಡ್ತಿಲ್ಲ ಅಮ್ಮ. ಸೊ ಗೈಸ್, ಡನ್ ವಿತ್ ದ ಪೋಸ್ಟ್ ಆಫೀಸ್ ಕೆಲಸ. ಆಲ್ಸೋ ಈಗ ಬಿಸಿಯಲ್ಲಿ ಇತಿಕ ಉರಿತಿದೆ. ಸೊ ನಾವೀಗ ಸತ್ಯಂಗಿರ ದೇವಿ ಟೆಂಪಲ್ಗೆ ಹೋಗುವ.
ವೆಲ್ಕಮ್ ಟು ಪ್ರತ್ಯಂಗಿರ ದೇವಿ ದೇವಸ್ಥಾನಂ. ಇಲ್ಲಿ ಕರ್ನಾಟಕದಿಂದ ಜಾಸ್ತಿ ಜನ ಬರ್ತಾರೆ, ಬಿಕಾಸ್ ಓಂ ಶಕ್ತಿಯಿಂದ ಬರಬೇಕಾದ್ರೆ, ಐ ಮೀನ್ ಓಂ ಶಕ್ತಿಗೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ಹೋಗೋದು, ಈ ರೋಡಿಂದನೇ ಹೋಗೋದು. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಬಂದು ಹೋಗ್ತಾರೆ, ಓಂ ಶಕ್ತಿಯವರು ಹೋಗೋರು ಎಲ್ಲರೂ ಬಂದು ಹೋಗ್ತಾರೆ ಇಲ್ಲಿಂದ. ನಂಗೆ ಗೊತ್ತಿರೋಂಗೆ ಫುಲ್ ರಶ್ ಇದೆ, ಸಖತ್ ರಶ್ ಇದೆ. ಇರೋ ಸರಿ, ಇಲ್ಲಿನೂ ಶೂಟ್ ಮಾಡೋಂಗಿಲ್ಲ, ಇದು ಮುಗಿಸಿ ಅಲ್ಲಿ ಟಕ್ತೀವಿ. Could sell your Rari, but you can't afford my outfit. Versace on my wrist, baby, make a wish. Guys, ನಿಮ್ದು ಏನಾದರೂ ಬಚ್ಚನ್ಗೆ ಪ್ರಾಬ್ಲಮ್ ಆದರೆ ನೋಡ್ರಿ, ಪರ್ಮನೆಂಟ್ ಮಳೆ ಹೊಡೆದಿಕ್ಕಿದ್ದಾರೆ. ಮತ್ತೆ ಜಿ ಫುಲ್ ಶಾಪಿಂಗ್ ಮಾಡ್ತಾರೆ. ಹೆಂಗೆ ಏನ್ಕ ಏನಳ ಅಲ್ಲ, ಅವನು ಆಸಿಫ್ ಹತ್ರ, ಆಸಿಫ್ ನಿಂಗೇನ್ ಬೇಕು ಇಲ್ಲಿ ಅಲ್ಲಿ ಬಾ. ಆಯ್ತು ಬಾ, ರಾವೆ ಅಮ್ಮ ಕುಕ್ಕ. ಸೊ ಎಲ್ಲ ಶಾಪಿಂಗ್ ಅದು ಇದು ಅಂದ್ಕೊಂಡು ಒಂದು ಗಂಟೆ ಆಯಿತು, ಇನ್ನೂ ಮನೆಗೆ ಹೋಗಿಲ್ಲ. ಒಳಗೆ 8 ಅಲ್ಲ 10 ನಾವು ಬಿಟ್ಟಿದ್ದು ಮನೆ, ಅದು ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತಾಜಿ ಅವ್ರಿಗೆ ಲೈಕ್ ಶೀ ವಿಲ್ ನಾಟ್ ಈಟ್ ನಾನ್ ವೆಜ್, ಅವ್ರದ್ದೇನೋ ಮುಕ್ಕೊಂಡಿದ್ದಾರಂತೆ. ಸೊ ಶಿಲ್ ನಾಟ್ ಈಟ್ ನಾನ್ ವೆಜ್, ಮೀ ಓನ್ಲಿ ಈಟಿಂಗ್ ನಾನ್ ವೆಜ್. ನಂಗೆ ಬಿರಿಯಾನಿ ಬೇಕು ಆ್ಯಕ್ಚುಲಿ, ಎಷ್ಟು ದಿನ ಆಯಿತು ಗೊತ್ತಾ ತಿಂದು, ಬಿರಿಯಾನಿ ತಿಂದಿಲ್ಲ ಅಂದರೆ ಅವೆಲ್ಲ ಮನಸ್ಸಲ್ಲಿ ಒಂಥರ ಫೀಲಿಂಗ್ ಆಗುತ್ತದೆ. ಓಕೆ, ಸೊ ಮಾತಾಜಿ ಅವ್ರಿಗೆ ವೆಜ್ ಅಲ್ವಾ, ಶಿವಾನ್ ಗೋಬಿ ಫ್ರೈಡ್ ರೈಸ್, ಅದಕ್ಕೆ ಅಲ್ಲಿ ಮುಂದೆ ಒಂದು ಇದೆ ಅಂಗಡಿ, ಗೋಬಿ ತಗೊಂಡು ಮನೆಗೆ ಹೋಗುವ. ವೆಲ್ಕಮ್ ಟು ಫುಡಿ ಹ್ಯಾಟ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಜೆಂಟಲ್ ಮ್ಯಾನ್ಸ್. ತಗೊಬರ್ತೀಯಾ? ಮಾತಾಜಿ ಅವ್ರು ಬೆಂದಾಗಿರೋ ಫೇಸ್ಗು ನಾನು ಕಾಣಿಸೋದಿಲ್ಲ, ಕಪ್ಪಾಗ್ಬಿಟ್ಟಿದ್ದೀನಿ. ದಿಸ್ ವ್ಲಾಗ್ ವಿಲ್ ಬಿ ಮೋಸ್ಟ್ಲಿ ಬರೀ ಮೊಟ್ಟ ವ್ಲಾಗಲ್ಲೇ ಇದೆ ಆಗೋಗಿದೆ. ಮೊಟ್ಟ ವ್ಲಾಗ್ ಇಸ್ ಫೈನ್ ಆ್ಯಂಡ್ ನಂದು ಇದು ಮೌಂಟ್ ಏನು ಹೇಳ್ತಿದ್ದೆ ಮರ್ತೋತೀನಿ ಗೈಸ್, ಏನು ಹೇಳ್ತಿದ್ನೋ ಹಂಗೆ ಮರ್ತೋತೀನಿ. ಇಲ್ಲಿಗೆ ಬರೋದು ಏನ ತಗೋಬೇಕಂದ್ರೆ ಆರ್ಡ್ರ್ ಮಾಡೋದು ಇಲ್ಲೇ ಫುಡಿ ಹಟ್ ಅಂತ, ಫುಡಿ ಹಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಇವ್ಬಿಟ್ ರೇಟ್ ಅರೌಂಡ್ ಔಟ್ ಆಫ್ 10 8.5 ಕೊಡ್ಬೋದು, ಚೆನ್ನಾಗಿರುತ್ತೆ ಆಸ್ ಕಂಪೇರ್ಡ್ ಟು ಅದರ್ಸ್. ಗೈಸ್ ಬೆಳಗ್ಗೆ ಏನೋ ಹಂಗೆ ಎದ್ದು ವಿಚಾರಕ್ಕೆ ಸುಮ್ಮನೆ ಮಾತಾಡ್ತಾ ಇದ್ವಾ, ಏನೋ ಮಾತಾಡ್ತಾ ಇದ್ದೀವಿ ಬೆಳಗ್ಗೆ, ಇದು ಬೇಗ ಹೋಗಿ ಬರಬೇಕು ಏನೋ ಅಂತ. ಆಮೇಲೆ ನಾನು ಫೋನು S24 ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೆ. S24 ಬಿಟ್ಟಿದ್ದಾರಮ್ಮ 80,000 ಅಂದೆ. ಆಯ್ತಪ್ಪ, ನಾನೊಂದು ಐಫೋನ್ ಇಸ್ಕೊತೀನಿ, ನಿನ್ನೊಂದು ಹಾಂ ನಿಂಗೆ S24 ಇಸ್ಕೊಡ್ತೀನಿ, ನಂಗೆ ಐಫೋನ್ 15 ಪ್ರೋ ಮ್ಯಾಕ್ಸ್ ಇಸ್ಕೊಡು ಅಂತ ಅಮ್ಮ ಬೆಳಗ್ಗೆ. ಅಯ್ಯೋ, ನಾನು ಅಷ್ಟು ದುಡ್ಡಿದ್ದರೆ ನಾನು S24 ಇಸ್ಕೊತಿದ್ನಲ್ಲ, ಐಫೋನ್ ನಿನ್ಗೇನಿಗೆ ಇಸ್ಕೊಡ್ತಿದ್ದೆ. ಅವ್ರಿಗೆ ಐಫೋನ್ ನೋಡಿ, ಐಫೋನ್ ಬೇಕಂತ, ಐಫೋನ್ ಅದು ಐಫೋನ್ ಪ್ರೋ ಮ್ಯಾಕ್ಸೇ, 14-15 ಬೇಡ ಅಂತ, ಐಫೋನ್ 15 ಪ್ರೋ ಮ್ಯಾಕ್ಸ್, ನೆಕ್ಸ್ಟ್ ಇನ್ ಐಫೋನ್ 16 ಪ್ರೋ ಮ್ಯಾಕ್ಸ್, 2.5 ಲಕ್ಷ
ಸೊ ಗೈಸ್ ಲೆಜೆಂಡರ್ ಬರ್ತಿದೆ, ಲೆಜೆಂಡರ್ ಒನ್ ಆಫ್ ಮೈ ಫೇವ್ರೆಟ್ ಅಲ್ಲ, ಇದು ತಗೊಬೇಕು ಗೈಸ್. ಒಂದಿನ ಇಳಿಸ್ತೀನಿ ಇಳಿಸ್ತೀನಿ ಫಾರ್ಚುನರ್ 4x4 ಸಿಲ್ವರ್ ಕಲರ್. ಏ ಇನ್ನ ಇದ್ದಂಗಿಲ್ಲ ಅಮ್ಮ, ಇನ್ನ ಇದ್ದಂಗಿಲ್ಲ, ಕೇಳು ಕೇಳು. ಕಬಾಬ್ ಇದೆಯಾ? ಕಬಾಬ್ 100 ಗ್ರಾಮು, ಒಂದು ಕುಷ್ಕ. ಮಾತಾಜಿ ಕಬಾಬ್ ಕುಷ್ಕ, ಬಿರಿಯಾನಿ ಬೇಡ, ಬಿರಿಯಾನಿ ಪೀಸ್ ಇಷ್ಟ ಆಗಲ್ಲ. ಸರಿ ಗೈಸ್, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಮುಗಿಸ್ ತಗೊಂಡು. ಓ ಮೈ ಗಾಡ್, ಅತಿಕ ಸುಡ್ತಿದೆ ಗೈಸ್. ಏನು ಬಿಸಿಲು ಹೊಡಿತಿದ್ದೆ ಗೊತ್ತಾ, ನಿಮ್ಗೆ ಗೊತ್ತಾಗ್ತಾ ಇಲ್ಲ ವಿಡಿಯೋಲಿ, ಇಲ್ಲಿ ಕೆಳಗಡೆ ಇಕ್ಕಿದ ತಕ್ಷಣ ಅಣ್ಣ ನೋಡಿ ಮಸ್ತಾಗಿ ಹರಾಕಿದ್ದಾರೆ. ಏ ಬಿರಿಯಾನಿ ಎಲ್ಲ ಇಕ್ಕಂಡಿದ್ಯಾಮ್ಮ? ಮಾತಾಜಿ ಅವ್ರ ಫ್ರೆಂಡ್ ಬರ್ತಿದ್ದಾರೆ ರೀ, ಮೀಟ್ ಮಾಡುವ, ಮೀಟ್ ಮಾಡಿ ಬರ್ತಾರೆ. ಓಕೆ ಫ್ರೆಂಡ್ಸ್, ಬೈ ಬೈ. ವೆಲ್ಕಮ್ ಬ್ಯಾಕ್ ಟು ಮನೆ, ಸಿಹಿ ಮನೆ, ಹೋಮ್ ಸ್ವೀಟ್ ಹೋಮ್. ಪೂಜಾ ಸಿಮ್ ಸಿಮ್. ಓಕೆ ಡನ್. ಸರಿ ರೀ, ಹೋಗೋಣ ಒಳಗಡೆ. ಗೈಸ್ ಗಂಟೆ ಬಂದು 1 ಗಂಟೆ. ಸಾರಿ ಫಾರ್ ದ ರಾಂಗ್ ಟೈಮಿಂಗ್ಸ್, ಯಾಕಂದರೆ ಟೈಮ್ ವಾಚ್ ಮಾಡಿದ್ದಿಲ್ಲ, ಬೈ ಗೆಸ್ ಮಾಡಿ ಹೇಳಿದ್ದು. ಆ್ಯಂಡ್ ಇಲ್ಲಿದೆ, ಸಾರಿ ಜೂಮ್ ಆಗಿಬಿಟ್ಟಿದೆ. ಹೋಗೋಣ ಬೈ. ಸೊ ವೆಲ್ಕಮ್ ಬೈ ಗೈಸ್. ಆ್ಯಕ್ಚುಲಿ ಚೆನ್ನಾಗಿ ನಿದ್ದೆ ಮಾಡಿದೆ, ನಿದ್ದೆ ಮಾಡಿದೆ, ಬಂದೆ ಲೈಕ್ ಕೆಲಸ ಮಾಡಿ ಎಲ್ಲ ಒಂದು 1.5 ಅವರ್ ಒಂದು ಪವರ್ ನ್ಯಾಪ್ ತಗೊಂಡು ಈಗ ವ್ಲಾಗ್ ಮುಗಿಸುವ ಅಂತ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಟೈರ್ಡ್ ಆಗಿತ್ತು ಸ್ವಲ್ಪ, ಗಾಡಿಯೆಲ್ಲ ಕ್ಲೀನ್ ಮಾಡಿ, ಅದು ನಿಮ್ಮ ಅದು ವಿಡಿಯೋ ನೋಡೋಕ್ಕೆ ಮುಂಚೆ ಇದ್ದಿದ್ದು, ವಿಡಿಯೋ ನೋಡೋಕ್ಕೆ ಮುಂಚೆ ಕ್ಲೀನ್ ಮಾಡಿಕ್ಕಿದ್ದೆಲ್ಲ, ಕ್ಲೀನ್ ಮಾಡಿಸ್ದಾಗ ಟೈರ್ಡ್ ಆಗೋಯಿತು. ಬಂದು ತಿಂದು ಮಾಡ್ಕೊಂಡಿದ್ದೆ ಬಿರಿಯಾನಿ, ಬೇರೆ ತಂದಿದ್ದೆ ಬಿರಿಯಾನಿ ತಿಂದ್ಬಿಟ್ಟು ಫುಲ್ ಫ್ಲ್ಯಾಟ್. ಸೊ ಯಾ, ದಟ್ಸ್ ಆಲ್ ಇಟ್ ಫಾರ್ ಟುಡೇ. ಹೋಪ್ ಯು ಗೈಸ್ ಎಂಜಾಯ್ಡ್ ದ ವ್ಲಾಗ್. ಆ್ಯಂಡ್ ನಮ್ಮ ಟೆಂಪಲ್ ದೇವಸ್ಥಾನ ಲೈಕ್ ಹೋಗಿ ಟೆಂಪಲು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇನ್ ಕೇಸ್ ನೀವು ಹೋಗ್ಬೇಕಂದ್ರೆ ನೋಡಿ ಚೆಕ್ಔಟ್ ಮಾಡಿ. ಆ್ಯಂಡ್ ಯಾ, ದಟ್ಸ್ ಆಲ್ ಇಟ್ ಫಾರ್ ಟುಡೇ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.